ನಮಸ್ತೆ ಸ್ನೇಹಿತರೆ, ಇವತ್ತೊಂದು ವಿಶೇಷವಾದಂತಹ ವಿಷಯವನ್ನು ತೆಗೆದುಕೊಂಡು ಚರ್ಚೆ ಮಾಡೋಣ ಅಂತ. ಇದು ಸಾಹಿತ್ಯದ ಬಗೆಗೆ. ಸಾಹಿತ್ಯದಲ್ಲಿ ನಾವು ಯಾವ ರೀತಿಯ ಸಾಹಿತ್ಯವನ್ನು ಓದಬೇಕು, ಯಾವ್ಯಾವ ರೀತಿಯ ಜನರು ಯಾವ್ಯಾವ ರೀತಿಯ ಸಾಹಿತ್ಯವನ್ನು ಓದ್ತಾರೆ ಅಂತ ನೋಡೋಣ. ಮೊದಲನೇದಾಗಿ ಈ ಶ್ರೀಮಂತರು ಮತ್ತು ಬಡವರು ಯಾವ್ಯಾವ ರೀತಿ ಓದ್ತಾರೆ ಅಂತ ನೋಡೋಣ. ನಿಜ ಹೇಳಬೇಕು ಅಂದರೆ ಶ್ರೀಮಂತರಷ್ಟು ಪುಸ್ತಕಗಳನ್ನ ಓದೋರು ಅಧ್ಯಯನ ಮಾಡೋದು ಬಡವರು ಮಾಡೋದಿಲ್ಲ. ಈ ಮನುಷ್ಯನ ಜೀವನದಲ್ಲಿ ಮೂರು ರೀತಿಯಲ್ಲಿ ವಿಂಗಡಿಸಿ ನಾವು ಹೇಗೆ ಅವರ ಜೀವನದಲ್ಲಿ ಪರಿಣಾಮವನ್ನು ಬೀರುತ್ತೆ ಅಂತ ನೋಡ್ಬೋದು. ಮೊದಲನೇದು ಸೈಕಾಲಜಿ, ಎರಡನೇದು ಎಮೋಷನ್ಸ್ ಭಾವನೆಗಳು, ಮೂರನೇದು ಹಣ ಮನಿ ಅನ್ನುವಂಥದ್ದೇನಿದೆ, ಇವು ಮನುಷ್ಯನನ್ನು ಮೇಲೆ ತುಂಬ ಪ್ರಭಾವಿಸಿರುವಂಥವು. ಅಥವಾ ಮನುಷ್ಯನನ್ನು ಅಧ್ಯಯನ ಮಾಡೋದಕ್ಕೆ ಈ ಸೈಕಾಲಜಿ ಮತ್ತು ಭಾವನೆಗಳು ಹಾಗೂ ಹಣ ಈ ವಿಷಯವಾಗಿ ನಾವು ಅಧ್ಯಯನ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ಮನುಷ್ಯನನ್ನು ಅರ್ಥ ಮಾಡ್ಕೊಬೋದು. ಈ ಶ್ರೀಮಂತರು ಓದುವಂಥ ಪುಸ್ತಕಗಳು ಯಾವ ರೀತಿಯವಾಗಿರ್ತವೆ ಅಂತ ಹೇಳಿದ್ರೆ, ಆ ಪುಸ್ತಕಗಳ ಮುಖಾಂತರ ಅವರು ಇನ್ಫ್ಲೂಯೆನ್ಸ್ ಬೆಳೆಸ್ಕೊಳ್ಳೋದು ಹೇಗೆ, ಪವರನ್ನು ಬೆಳೆಸ್ಕೊಳ್ಳೋದು ಹೇಗೆ, ವೆಲ್ತನ್ನು ಕ್ರಿಯೇಟ್ ಮಾಡೋದು ಹೇಗೆ, ಹಣವನ್ನು ಮ್ಯಾನೇಜ್ ಮಾಡೋದು ಹೇಗೆ, ಮನುಷ್ಯರನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಸೈಕಾಲಜಿಕಲಿ, ಈ ರೀತಿಯಾದಂಥ ಪುಸ್ತಕಗಳನ್ನು ಶ್ರೀಮಂತರು ಓದ್ತಾರೆ. ಆದರೆ ಬಡವ್ರ ಕೈ ಸೇರುವಂಥ ಪುಸ್ತಕಗಳು ಹೇಗೆ ಅಂತ ಹೇಳಿದ್ರೆ, ನಾವು ಯಾರನ್ನು ಫಾಲೋ ಮಾಡಬೇಕು, ಏನನ್ನು ಫಾಲೋ ಮಾಡಬೇಕು, ಯಾರಿಗೆ ಅಭಿಮಾನಿಗಳಾಗಿರಬೇಕು, ಮತ್ತು ಏನನ್ನು ನೋಡಬೇಕು, ಏನನ್ನು ನೋಡಬಾರ್ದು, ಯಾರನ್ನು ದ್ವೇಷ ಮಾಡಬೇಕು, ಯಾರನ್ನು ದ್ವೇಷ ಮಾಡಬಾರ್ದು, ಈ ರೀತಿಯಾದಂಥ ಪುಸ್ತಕಗಳು ಬಡವ್ರ ಕೈ ಸೇರ್ತವೆ. ಅದರಲ್ಲಿ ಅತಿ ಹೆಚ್ಚು ಭಾವನಾತ್ಮಕ ಕತೆ, ಕವನ, ಕವಿತೆಗಳು ಇರುವಂಥ ಪುಸ್ತಕಗಳೆಲ್ಲ ಜಾಸ್ತಿ ಸೇರೋದು ಬಡವ್ರ ಕೈಗೆ. ಶ್ರೀಮಂತರ ಕೈಗೆ ಸಿಗುವಂಥ ಪುಸ್ತಕಗಳು ಅವು ಅವ್ರಿಗೆ ಪವರ್, ಇನ್ಫ್ಲೂಯೆನ್ಸ್, ವೆಲ್ತ್, ಮನಿ ಇವುಗಳನ್ನು ಕಲಿಸ್ಕೊಟ್ರೆ, ಬಡವ್ರಿಗೆ ಸಿಗುವಂಥ ಪುಸ್ತಕಗಳು ಅವರನ್ನು ತುಂಬ ಬಡವರನ್ನಾಗಿ ಮಾಡುವಂಥವು ಮತ್ತು ಅವ್ರನ್ನ ಒಬ್ಬ ಫಾಲೋಯರ್ ಆಗಿ ಮಾತ್ರ ಮಾಡುವಂತಹ ಪುಸ್ತಕಗಳು ಆಗಿರ್ತವೆ. ಈ ರೀತಿಯಾಗಿ ಪುಸ್ತಕಗಳು ಕೂಡ ಮನುಷ್ಯನ ಮೇಲೆ ತುಂಬ ಪ್ರಭಾವವನ್ನು ಬೀರ್ತವೆ. ಅದರಲ್ಲೂ ಅತಿ ಹೆಚ್ಚಾಗಿ ಈ ಧಾರ್ಮಿಕ ಮತ್ತು ರಾಜಕೀಯ ಪ್ರೇರಿತ ಪುಸ್ತಕಗಳು ಏನಿರ್ತವೆ, ಇವು ಅತಿ ಹೆಚ್ಚಾಗಿ ಬಡವರನ್ನೇ ತಲುಪ್ತವೆ. ಶ್ರೀಮಂತರನ್ನು ಈ ಪುಸ್ತಕಗಳು ತಲುಪೋದು ತುಂಬ ಕಡಿಮೆ. ಹಾಗಾಗಿ ತುಂಬ ಏನು ಈ ಟಿ ವಿ ನೋಡುವಂಥದ್ದು, ಟಿ ವಿಯಲ್ಲಿ ಬರುವಂಥ ಆಟಗಳು, ಸಿನಿಮಾಗಳು, ಮೊಬೈಲ್ನಲ್ಲಿ ರೀಲ್ಸನ್ನು ನೋಡುವಂಥದ್ದು, ಅವುಗಳಿಗೆ ಅವರು ಗ್ರಾಹಕರ ರೀತಿಯಾಗಿರುವಂಥವರು ಬಡವರಾಗಿರ್ತಾರೆ. ಆದರೆ ಶ್ರೀಮಂತರು ಅವುಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಅವುಗಳನ್ನು ಪ್ರೊಡ್ಯೂಸ್ ಮಾಡಿ ಅದರ ಮುಖಾಂತರ ವ್ಯಾಪಾರ ಮಾಡಿ ಹಣ ಮಾಡಿಕೊಳ್ತಾರೆ. ಇದು ಮುಖ್ಯ ವಿಷಯ. ಇಲ್ಲಿ ನಾವು ಶ್ರೀಮಂತರ ಹಾಗೆ ಪವರ್ನ ಬೆಳೆಸ್ಕೊಳ್ಳುವಂಥದ್ದು, ಇನ್ಫ್ಲೂಯೆನ್ಸ್ನ ಬೆಳೆಸ್ಕೊಳ್ಳುವಂಥದ್ದು ಮತ್ತು ತಲೆತಲಾಂತರದವರೆಗೆ ಏನು ಹಣಕಾಸನ್ನು, ವೆಲ್ತನ್ನು ಮತ್ತು ಇನ್ಫ್ಲೂಯೆನ್ಸನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತನ್ಬೇಕಾದ್ರೆ, ಅವರು ಓದುವಂಥ ಪುಸ್ತಕಗಳನ್ನು ನಾವು ಓದಬೇಕಾಗತ್ತೆ. ಆ ರೀತಿ ಓದೋದ್ರಿಂದ ನಮಗೆ ಒಂದು ಉತ್ತಮವಾದಂಥ ಚಿಂತನೆ ಬರುತ್ತೆ, ಯಾವುದು ಬದುಕಿಗೆ ತುಂಬ ಅತಿ ಮುಖ್ಯವಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಅವುಗಳಲ್ಲಿ ತುಂಬ ಬಿಡಬೇಕಾಗಿರುವಂಥ ಪುಸ್ತಕಗಳು ಯಾವುವು ಅಂದರೆ, ನಮ್ಮನ್ನು ರಾಜಕೀಯವಾಗಿ ಗುಲಾಮಗಿರಿಗೆ ಒಳಪಡಿಸುವಂಥವು. ಉದಾಹರಣೆಗೆ ಯಾರೋ ಒಬ್ಬ ರಾಜಕೀಯ ಪ್ರೇರಿತವಾಗಿ ಒಂದು ಪುಸ್ತಕ ಬರೀತಾನೆ, ಅದರಲ್ಲಿ ಇಂಥ ರಾಜಕೀಯ ಪಕ್ಷವನ್ನು, ಇಂಥ ವ್ಯಕ್ತಿಗಳನ್ನು ಯಾಕೆ ದ್ವೇಷ ಮಾಡಬೇಕು ಅಥವಾ ಯಾಕೆ ಅವ್ರನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿರ್ತಾರೆ. ಆದರೆ ಶ್ರೀಮಂತರ ಕೈಗೆ ಸೇರುವಂಥ ಪುಸ್ತಕಗಳು ಅವುಗಳ ಮನುಷ್ಯನ ಜೀವನ ಶೈಲಿ ಏನು, ಮಾರ್ಕೆಟಿಂಗ್ ಏನಾಗಿರುತ್ತೆ, ಈ ಸಮಾಜದಲ್ಲಿ ನಾವು ಇನ್ಫ್ಲೂಯೆನ್ಸ್ನ ಹೆಂಗೆ ತಗೋಬೇಕು ಅನ್ನುವಂಥದ್ದು ಆಗಿರುತ್ತೆ. ಈಗ ನಾವು ಆ ರೀತಿ ಪುಸ್ತಕಗಳನ್ನ ನೋಡುತ್ತಾ ಹೋದರೆ ತುಂಬ ಅತಿ ದೊಡ್ಡ ಸ್ಥಾನದಲ್ಲಿರುವಂಥದ್ದು ಯಾವುದು ಅಂತ ಹೇಳಿದ್ರೆ, ರಾಬರ್ಟ್ ಗ್ರೀನಿ ಅವ್ರದ್ದು ದ 48 ಲಾಸ್ ಆಫ್ ಪವರ್ ಅನ್ನುವಂಥ ಪುಸ್ತಕ ಜಗದ್ವಿಖ್ಯಾತವಾಗಿದೆ, ಅದನ್ನು ಓದ್ತಾ ಇರ್ತಾರೆ, ನೀವು ಅದನ್ನು ನೋಡ್ಬೋದು. ಎರಡನೇದು ಬಂದು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅನ್ನುವಂಥ ರಾಬರ್ಟ್ ಕಿಯೋಸಕಿ ಅವ್ರದ್ದು, ಇದು ಹಣಕಾಸಿನ ಬಗ್ಗೆ ತುಂಬ ಚೆನ್ನಾಗಿ ಒಳ್ಳೆಯ ಮಾಹಿತಿ ಇರುವಂಥದ್ದು, ತುಂಬ ಜನ ಓದಿರ್ತೀರಿ, ಆದರೂ ಮತ್ತೆ ಅದನ್ನು ನೀವು ಸ್ಟಡಿ ಮಾಡಬಹುದು. ದ ಸೈನ್ಸ್ ಆಫ್ ಗೆಟ್ಟಿಂಗ್ ರಿಚ್ ಅಂತ ಒಂದಿದೆ, ಥಿಂಕ್ ಅಂಡ್ ಗ್ರೋ ರಿಚ್, ಇದು ನೆಪೋಲಿಯನ್ ಹಿಲ್ ಅವರ ಜಗದ್ವಿಖ್ಯಾತ ಪುಸ್ತಕ, ನೀವು ಥಿಂಕ್ ಅಂಡ್ ಗ್ರೋ ರಿಚ್ನ ಓದ್ಬೋದು. ಯೋವಲ್ ನವಾ ಹರಾರಿ ಅವ್ರದ್ದು 21 ಲೆಸನ್ಸ್ ಫಾರ್ 21st ಸೆಂಚುರಿ. ಏನು ಈ ಪುಸ್ತಕಗಳದೇನಿದೆ, ಇದು ಉದಾಹರಣೆಗಳಷ್ಟೇ. ಇಂಥ ಪುಸ್ತಕಗಳು ನಿಮಗೆ ಸಿಗುತ್ತೆ, ಅದರಲ್ಲಿರೋದನ್ನು ಓದಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ.
ಅದರ ಹೊರತಾಗಿ ನೀವು ರಾಜಕೀಯ ಧಾರ್ಮಿಕ ಪುಸ್ತಕಗಳನ್ನ ಓದೋದ್ರಿಂದ ನೀವು ಅದಕ್ಕೆ ಗ್ರಾಹಕರಾಗಿರ್ತೀರಿ ಮತ್ತು ಫಾಲೋಯರ್ ಆಗಿರ್ತೀರಿ, ಒಬ್ಬ ನಟನ ಅಥವಾ ಒಬ್ಬ ಆಟಗಾರನ ಅಭಿಮಾನಿಯಾಗಿ ಉಳ್ಕೊಂಡಿರ್ತೀರಿ. ನೀವು ಏನಾದರೂ ಸಾಧನೆ ಮಾಡಬೇಕು ಅಥವಾ ಶ್ರೀಮಂತರಂತೆ ಇನ್ಫ್ಲೂಯೆನ್ಸ್ ಪವರ್ನ ಗಳಿಸ್ಕೊಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಓದಿ. ಈ ರೀತಿಯಾಗಿ ನೀವು ಪುಸ್ತಕಗಳನ್ನು ವಿಂಗಡಣೆ ಮಾಡ್ಕೊಂಡು ನೋಡೋದ್ರಿಂದ, ಅಂದರೆ ಯಾವ ಪುಸ್ತಕವನ್ನು ಓದೋದ್ರಿಂದ ನನಗೆ ಏನು ಸಿಗುತ್ತೆ ಅಥವಾ ನಾನೇನು ಆಗ್ತೀನಿ ಅದನ್ನು ನನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಡ್ತೀನಿ ಅಂತ ನೀವು ನೋಡೋದರಿಂದ ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆಗಳಾಗುತ್ತೆ. ಮತ್ತು ಒಂದಷ್ಟು ಪುಸ್ತಕಗಳು ನಿಮ್ಮ ಜೀವನಕ್ಕೆ ಅನಗತ್ಯ ಅಂತ ಅನಿಸುತ್ತೆ. ಒಂದಷ್ಟು ರಿಲಿಜಿಯಸ್ ಪುಸ್ತಕಗಳು ಮತ್ತು ಪೊಲಿಟಿಕಲ್ಲಿ ಮೋಟಿವೇಟೆಡ್ ಪುಸ್ತಕಗಳು, ನೀವು ಅವುಗಳನ್ನು ಕಡಿಮೆ ಮಾಡಿ ಇವತ್ತಿಗೆ ಅತ್ಯ ಅನುಕೂಲವಾಗಿರುವಂಥ ಪುಸ್ತಕಗಳನ್ನ ಓದಬೇಕಾಗಿ ಕೇಳ್ಕೊತೀವಿ. ಸಾಹಿತ್ಯವನ್ನು ಯಾವಾಗಲೂ ಈ ದೃಷ್ಟಿನಲ್ಲಿ ನೋಡಿ, ತುಂಬ ಉತ್ತಮ ಪುಸ್ತಕಗಳನ್ನ ಖರೀದಿಸಿ ಅದನ್ನು ಫಾಲೋ ಮಾಡಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಬನ್ನಿ ಅಂತ ಹೇಳ್ತೀವಿ. ಧನ್ಯವಾದಗಳು.